ವಿದ್ಯಾರ್ಥಿಗಳೇ, ನಾನು ಶಾಂತಕುಮಾರ್ ಬಿಕೆ, ಸಹಶಿಕ್ಷಕ ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಪಾಂಡಮಟ್ಟಿ ಗೋಪ್ಯನಾಡ. ನನ್ನ ತರಗತಿಯಲ್ಲಿ ನಾವು ಕುಟುಂಬ, 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಸಮಾಜಶಾಸ್ತ್ರ ವಿಭಾಗದ ಮೊದಲ ಅಧ್ಯಾಯ ಕುಟುಂಬ ಅನ್ನೋ ಅಧ್ಯಾಯದಲ್ಲಿ ಕುಟುಂಬದ ಅರ್ಥ ಅಂದ್ರೆ ಕುಟುಂಬ ಅಂದ್ರೇನು, ಕುಟುಂಬ ಎನ್ನುವ ಪದ ಯಾವ ಪದದಿಂದ ಉತ್ಪತ್ತಿಯಾಗಿದೆ, ಸೊ ಹಂಗಂದ್ರೆ ಏನು, ಕುಟುಂಬ ಎನ್ನುವ ಪದ ಇಂಗ್ಲಿಷ್ ಭಾಷೆಯಲ್ಲಿ ಏನಂತ ಕರಿತೀವಿ, ಫ್ಯಾಮಿಲಿ ಅಂತ ಹೇಳಿ ಕರಿತೀವಿ. ಫ್ಯಾಮಿಲಿ ಎನ್ನುವ ಭಾಷೆ, ಫ್ಯಾಮಿಲಿ ಎನ್ನುವ ಪದ ಲ್ಯಾಟಿನ್ ಭಾಷೆಯ ಫ್ಯಾಮಿಲಸ್ ಎಂಬ ಪದದಿಂದ ಬಂದಿರತಕ್ಕಂಥದ್ದು. ಸೊ ಈ ಫ್ಯಾಮಿಲಸ್ ಅಂದ್ರೆ ಅರ್ಥ ಏನು, ಆಳು ಎಂಬ ಅರ್ಥವನ್ನ ಕೊಡುತ್ತೆ. ಸೊ ಹಾಗಾಗಿ ನಾವು ಕುಟುಂಬನ, ಕುಟುಂಬದ ಪರಿಕಲ್ಪನೆಯನ್ನ ತುಂಬಾ ವಿಶಾಲವಾಗಿ ನೋಡಬೇಕಾಗುತ್ತೆ. ಇಂದಿನ ತಲೆಮಾರುಗಳಲ್ಲಿ ಕುಟುಂಬ ಅನ್ನುವುದನ್ನ ಯಾವೆಲ್ಲ ಸದಸ್ಯರನ್ನ ಒಳಗೊಂಡಿತ್ತು ಅನ್ನೋದನ್ನ ನಮ್ಗೆ ಈ ಒಂದು ಪದ ಫ್ಯಾಮಿಲಿ ಅನ್ನೋ ಪದ ತಿಳಿಸುತ್ತೆ. ರೈಟ್, ಇದನ್ನ ಮುಂದುವರೆದ ಭಾಗ ಕುಟುಂಬದ ಪ್ರಕಾರಗಳು. ಈ ತರಗತಿಯಲ್ಲಿ ನಾವು ಕುಟುಂಬದ ಲಕ್ಷಣಗಳು ಮತ್ತು ಅದರ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಕುಟುಂಬದ ಲಕ್ಷಣ, ಕುಟುಂಬದ ಲಕ್ಷಣಗಳು ಯಾವ್ಯಾವ, ಮೊದಲನೇದಾಗಿ ಹೋಗ್ತವಣ, ಕುಟುಂಬದ ಒಂದು ಕುಟುಂಬ ಎನ್ನುವುದು ಸರ್ವವ್ಯಾಪಕ ಆಗಿರ್ತಕ್ಕಂಥದ್ದು. ಸರ್ವವ್ಯಾಪಕ ಅಂದ್ರೆ ಇದು ತುಂಬಾ ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನ ಕೊಡ್ತದೆ. ಅಂದ್ರೆ ಕುಟುಂಬ ಅನ್ನತಕ್ಕಂಥದ್ದು ಪ್ರಪಂಚದ ಎಲ್ಲ ಸಮಾಜಗಳಲ್ಲಿ ಇರ್ತಕ್ಕಂಥ, ಎಲ್ಲ ದೇಶಗಳಲ್ಲಿ ಆಯಾ ಕಾಲಕ್ಕೆ ತಕ್ಕಂತೆ, ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ಕೆಲವೊಂದು ಕುಟುಂಬ ಅಂತಕ್ಕಂಥದ್ದು ಪ್ರಪಂಚದ ಎಲ್ಲ ಸ್ಥಳಗಳಲ್ಲಿಯೂ ಇರ್ತಕ್ಕಂಥದ್ದು. ನಾವೊಂದು ಮಾತು ಹೇಳ್ತೀವಿ, ಏನು, ವಸುದೈವ ಕುಟುಂಬಕಂ, ಇಡೀ ಭೂಮಿಯೇ ಒಂದು ಕುಟುಂಬ ಇದ್ದಂತೆ, ಹೌದಲ್ಲ. ಸೊ ಹಾಗಾದ್ರೆ ಕುಟುಂಬ ಅನ್ನೋ ಪರಿಕಲ್ಪನೆ ಏನಿದೆ, ಸೊ ಅದು ಬಹಳ ವಿಶಾಲವಾದ ಅರ್ಥವನ್ನ ಕೊಡುತ್ತೆ. ರೈಟ್, ಅರ್ಥ ಆಯ್ತಲ್ಲ. ಕುಟುಂಬ ಅಂತಕ್ಕಂಥದ್ದು ಪ್ರಪಂಚದ ಎಲ್ಲ ಸಮಾಜಗಳಲ್ಲಿಯೂ ಆಯಾ ಕಾಲ ಆಯಾ ಪ್ರದೇಶಕ್ಕೆ ತಕ್ಕಂತೆ ಸ್ವಲ್ಪ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಇರುತ್ತೆ ಅಷ್ಟೆ, ಆದರೆ ಎಲ್ಲ ಕಡೆಗಳಲ್ಲೂ ಇರ್ತಕ್ಕಂಥ ಒಂದು ಸಮಾಜ ಯಾವುದು, ಯಾವುದು, ಕುಟುಂಬ. ರೈಟ್, ಇನ್ನು ನೆಕ್ಸ್ಟ್ ಎರಡನೇದಾಗಿ ನೋಡ್ತಾ ಹೋದ್ರೆ ಯಾವುದು, ಸಮಾಜದ ಎಲ್ಲ ಚಟುವಟಿಕೆಗಳ ಮೂಲ ಘಟಕ. ನಿಮ್ಗೆ ಗೊತ್ತಿದೆ ಮೂಲ ಘಟಕ ಅಂದ್ರೆ ಬೇಸ್, ಸಮಾಜದ ಎಲ್ಲ ಘಟಕಗಳು ಯಾವ್ಯಾವು, ರಾಜಕೀಯ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಇನ್ನು ಮೊದಲಾದ ಚಟುವಟಿಕೆಗಳು ಎಲ್ಲಿ ಮೊಳಕೆ ಹೊಡಿತಾವಪ್ಪ, ಎಸ್ ಕುಟುಂಬದಲ್ಲಿ. ರೈಟ್, ಕುಟುಂಬದಲ್ಲಿ ಮೊಳಕೆಯನ್ನ ಹೊಡಿತಾವೆ ಅಂದ್ರೆ ಎಲ್ಲ ಚಟುವಟಿಕೆಗಳು ಸಹ ಕುಟುಂಬದಿಂದಲೇ ಮೊದಲು ಹುಟ್ಕೊಳ್ತಾ ಬರ್ತವೆ, ಆಮೇಲೆ ಸಮಾಜದಲ್ಲಿ ಬೆಳವಣಿಗೆಯನ್ನ ಹೊಂದುತ್ತಾ ಹೋಗ್ತವೆ. ಅರ್ಥ ಆಯ್ತಲ್ಲ. ಎರಡನೇ ಲಕ್ಷಣ ಯಾವುದಪ್ಪ ಅಂದ್ರೆ ಸಮಾಜದ ಎಲ್ಲಾ ಚಟುವಟಿಕೆಗಳ ಒಂದು ಮೂಲ ಘಟಕ ಯಾವುದಪ್ಪ ಅಂತ ಹೇಳಿದ್ರೆ ಅದು ಕುಟುಂಬ ಆಗಿರುತ್ತೆ. ಮೂರನೇದಾಗಿ ಜವಾಬ್ದಾರಿ ಮತ್ತು ಸಾಮಾಜಿಕ ಹೊಣೆಗಾರಿಕೆ. ಜವಾಬ್ದಾರಿ ಅನ್ನೋ ಪದ ಬಹಳಷ್ಟು ಒಂಥರ ಏನಪ್ಪ ಅಂತ ಹೇಳಿದ್ರೆ ಬೆನ್ನಿಗೆ ಬಿದ್ದಿರ್ತಕ್ಕಂಥದ್ದು, ಅಂದ್ರೆ ಅದನ್ನ ಕಲಿಸುತ್ತೆ ಕುಟುಂಬ ಅಂದ್ರೆ ಸಮಾಜದ ಇತರ ಸಂಸ್ಥೆಗಳ ಜೊತೆಗೆ ವಿವಿಧ ಸಂದರ್ಭಗಳಲ್ಲಿ ಯಾವ ರೀತಿ ನಡ್ಕೊಳ್ಬೇಕು, ಯಾವ ಜವಾಬ್ದಾರಿಗಳನ್ನ ನಿರ್ವಹಿಸ್ಬೇಕು, ಅಲ್ಲಿ ಎಲ್ಲ ಅಂಶಗಳನ್ನ ನಮ್ಗೆ ಕುಟುಂಬ ಕಲಿಸ್ಕೊಡುತ್ತೆ. ಅಂದ್ರೆ ಯಾವ ಯಾವ ಜವಾಬ್ದಾರಿಗಳನ್ನ ನಾವು ತಗೋಬಹುದು, ಹೇಗೆ ನಿರ್ವಹಿಸ್ಬೇಕು, ಯಾವ ಸ್ಥಳದಲ್ಲಿ ಯಾವ ರೀತಿಯ ಜವಾಬ್ದಾರಿಗಳನ್ನ ತಗೋಬೇಕು, ಆ ಜವಾಬ್ದಾರಿಗಳನ್ನ ನಿರ್ವಹಿಸುವುದು ಹೇಗೆ ಅನ್ನೋದನ್ನ ಕುಟುಂಬ ನಮಗೆ ತಿಳಿಸ್ಕೊಡುತ್ತೆ. ಹಾಗೇನೆ ಸಾಮಾಜಿಕ ಹೊಣೆಗಾರಿಕೆ, ಸಾಮಾಜಿಕ ಹೊಣೆಗಾರಿಕೆ, ಸಮಾಜದ ಹೊಣೆಗಾರಿಕೆ ಇದೆ. ನಾವು ಸಮಾಜದಲ್ಲಿ ಹೇಗಿರ್ಬೇಕು, ಸಮಾಜ ವ್ಯವಸ್ಥೆಯಲ್ಲಿ ಹೇಗೆ ಬದುಕಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಜವಾಬ್ದಾರಿಯನ್ನ ಕುಟುಂಬ ನಮಗೆ ಕಲಿಸಿಕೊಡುತ್ತೆ. ರೈಟ್, ನಾಲ್ಕನೇದು ಪಾಲನೆ ಮತ್ತು ಪೋಷಣೆ. ಪಾಲನೆ ಮತ್ತು ಪೋಷಣೆ
ಪಾಲನೆ ಅಂದ್ರೆ, ಪೋಷಣೆ ಅಂದ್ರೆ. ನೋಡಿ, ಬಹಳ ಸಾರಿ ನಾವು ಇದನ್ನ ಪ್ರಸ್ತಾಪ ಮಾಡ್ತಾನೆ ಇರ್ತೀವಿ ಮನೆಗಳಲ್ಲಿ. ಏನು ಪಾಲನೆ? ಯಾರನ್ನ ಪಾಲನೆ ಮಾಡಬೇಕು, ಯಾರನ್ನ ಪೋಷಣೆ ಮಾಡಬೇಕು? ಮಗುವಿನ ಲಾಲನೆ ಪಾಲನೆ ಅಂತ ಕರಿತೀವಿ. ಮಗುವಿನ ಲಾಲನೆ ಪಾಲನೆಯನ್ನ ಯಾರು ಮಾಡ್ತಾರೆ? ತಂದೆ ತಾಯಿಗಳು ಮಾಡ್ತಾರೆ. ಹಾಗೇನೆ ಮಕ್ಕಳನ್ನ ಪೋಷಣೆ ಮಾಡ್ತಾರೆ, ಹೌದಲ್ಲ? ಇವೆಲ್ಲವನ್ನ ಕಲಿಸ್ತಕ್ಕಂಥದ್ದು ಯಾವುದು? ನಮಗೆ ಕುಟುಂಬ. ಇದಲ್ದೇನೆ ನಮ್ಮನೆಯಲ್ಲಿ ಹಿರಿಯರು ಇರ್ತಾರೆ. ಯಾರು ಹಿರಿಯರು ಅಂದ್ರೆ ಅಜ್ಜ ಅಜ್ಜಿ, ತಂದೆ ತಾಯಿ, ವಯಸ್ಸಾಗಿರ್ತಕ್ಕಂಥ ಅಜ್ಜ ಅಜ್ಜಿ, ಮತ್ತೆ ವಯಸ್ಸಾದ್ಮೇಲೆ ಮುಪ್ಪಿನ ಹತ್ತತ್ರ ಇರ್ತಕ್ಕಂತಹ ತಂದೆ ತಾಯಿಯನ್ನ ನಾವೇನ್ ಮಾಡ್ಬೇಕು? ಪೋಷಿಸ್ಬೇಕು. ಅದು ನಮ್ಮ ಜವಾಬ್ದಾರಿ ಕೂಡ ಮತ್ತು ಕರ್ತವ್ಯ ಕೂಡ ಸಹ ಆಗಿರುತ್ತೆ. ಅರ್ಥ ಆಗುತ್ತಲ್ಲ ಮಕ್ಕಳೇ? ಏನು, ಸಮಾಜದ ಪ್ರಜೆಗಳಾದ ನಾವು ಮೊದಲು ಕುಟುಂಬದಲ್ಲಿ ಜನಿಸ್ತೇವೆ, ಆ ಕುಟುಂಬದಲ್ಲಿ ಒಡನಾಡ್ತೇವೆ, ಎಲ್ಲವನ್ನು ಅಲ್ಲಿಂದಲೇ ಕಲಿತೇವೆ, ಮನೆಯೇ ಮೊದಲ ಪಾಠಶಾಲೆ ಅಂತ ಕರಿತೇವೆ. ಯಾವೆಲ್ಲ ಅಂಶಗಳನ್ನು ಕಲಿತೇವೆ? ಎಲ್ಲ ಅಂಶಗಳನ್ನು ಕಲಿತೇವೆ, ಹೌದಲ್ಲ? ಸೊ ಹಾಗಾಗಿ ನಾವು ಮಗುವಾಗಿದ್ದಿನಿಂದ ಬೆಳೆದು ದೊಡ್ಡವರಾಗುವವರೆಗೂ ನಮ್ಮನ್ನ ಕುಟುಂಬ ಲಾಲನೆ ಮತ್ತು ಪೋಷಣೆಯನ್ನು ಮಾಡುತ್ತಲ್ಲ. ಸೊ ಅದಕ್ಕೆ ನಾವು ಸಹ ಅದರ ಜವಾಬ್ದಾರಿಯನ್ನ, ಅದರ ಕರ್ತವ್ಯವನ್ನ ಪಾಲನೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ರೈಟ್. ಇನ್ನ ಐದನೇ, ಸಾಮಾಜಿಕ ವರ್ತನೆಗಳನ್ನ ಹೇಳಿಕೊಡುತ್ತೆ. ಏನು ಸಾಮಾಜಿಕ ವರ್ತನೆಯನ್ನು ಅಂದ್ರೆ, ಸಮವಯಸ್ಸಿನ ಮಕ್ಕಳೊಂದಿಗೆ ಹೇಗಿರಬೇಕು, ಹಿರಿಯರೊಂದಿಗೆ ಹೇಗೆ ನಡ್ಕೊಳ್ಬೇಕು, ನಮ್ಮ ಕಿರಿಯರೊಂದಿಗೆ ಹೇಗೆ ನಡ್ಕೊಳ್ಬೇಕು, ಗುಂಪಿನಲ್ಲಿದ್ದಾಗ ಹೇಗೆ ನಡ್ಕೋಬೇಕು, ನೆರೆಹೊರೆಯವರೊಂದಿಗೆ ಇದ್ದಾಗ ಹೇಗೆ ನಡ್ಕೊಳ್ಬೇಕು, ಆಟ ಆಡುವ ಸಂದರ್ಭದಲ್ಲಿ ಹೇಗಿರಬೇಕು, ಬಾಲ್ಯ, ಯೌವನ, ಮಧ್ಯ ವಯಸ್ಸು, ಮುಪ್ಪು, ಈ ಸಂದರ್ಭದಲ್ಲಿ ನಮ್ಮ ಸ್ನೇಹ ಆಗಿರ್ಬೋದು, ಸ್ವಾತಂತ್ರ್ಯ ಆಗಿರ್ಬೋದು, ಮತ್ತು ಭದ್ರತೆ ಹಾಗೂ ಇತರ ವರ್ತನೆಗಳು, ಇವೆಲ್ಲವನ್ನ ಕುಟುಂಬ ಹೇಳಿಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಏನೋ ಯಾವ ಸಂದರ್ಭಗಳಲ್ಲಿ ಯಾವ ರೀತಿಯ ವರ್ತನೆಗಳು ನಮಗೆ ಇರಬೇಕು ನೋಡಿ, ನಾವು ಪಾತ್ರಗಳನ್ನ ಮಾಡ್ತಾ ಹೋಗ್ತೀವಿ. ಯಾವೆಲ್ಲ ಪಾತ್ರಗಳನ್ನ ಮಾಡ್ತೀವಿ? ಮನೆಯಲ್ಲಿ ಮಗುವಿನ ಪಾತ್ರವನ್ನ ವಹಿಸ್ತೇವೆ, ತಂದೆ ತಾಯಿಯರಿಗೆ ಮಗ ಅಥವಾ ಮಗಳ ಪಾತ್ರವನ್ನು ವಹಿಸ್ತೇವೆ, ಸಹೋದರ ಸಹೋದರರೊಂದಿಗೆ ಸಹೋದರರ ಪಾತ್ರವನ್ನು ವಹಿಸ್ತೇವೆ, ಅಜ್ಜ ಅಜ್ಜಿಯೊಂದಿಗೆ ಮಕ್ಕಳ ಮೊಮ್ಮಕ್ಕಳ ಪಾತ್ರವನ್ನು ವಹಿಸ್ತೇವೆ, ಶಾಲೆಯಲ್ಲಿ ಬಂದ ತಕ್ಷಣ ವಿದ್ಯಾರ್ಥಿಯ ಪಾತ್ರವನ್ನು ವಹಿಸ್ತೇವೆ, ಸಹಪಾಠಿಗಳೊಂದಿಗೆ ಇರ್ತಕ್ಕಂತ ಸಂದರ್ಭದಲ್ಲಿ ಸ್ನೇಹಿತನಂತೆ ವರ್ತಿಸ್ತೇವೆ, ಹೌದಲ್ಲ? ನೋಡ್ರಿ ಎಷ್ಟು ಬದಲಾವಣೆಗಳು ಸ್ಥಳದಿಂದ ಸ್ಥಳಕ್ಕೆ ನಮ್ಮ ವರ್ತನೆಗಳಲ್ಲಿ, ವ್ಯಕ್ತಿಯಿಂದ ವ್ಯಕ್ತಿಗೆ ನಮ್ಮ ವರ್ತನೆಗಳಲ್ಲಿ ಹೇಗೆ ಬದಲಾವಣೆಗಳು ಇರ್ತವೆ. ಗುಂಪಿನಲ್ಲಿ ಒಂದು ರೀತಿಯ ವರ್ತನೆಯನ್ನ ನಾವು ಮಾಡ್ತಾ ಹೋಗ್ತೀವಿ. ಹೀಗೆ ಸ್ಥಳದಿಂದ ಸ್ಥಳಕ್ಕೆ ನಮ್ಮ ವರ್ತನೆಗಳು, ವ್ಯಕ್ತಿಯಿಂದ ವ್ಯಕ್ತಿಗೆ, ಒಬ್ಬ ವ್ಯಕ್ತಿ ಹತ್ರ ಮಾತಾಡಿದ ಹಾಗೆ ವರ್ತಿಸಿದ ಹಾಗೆ ಮತ್ತೊಬ್ಬ ವ್ಯಕ್ತಿಯಲ್ಲಿ ನಮ್ಮ ವರ್ತನೆಗಳನ್ನ ಭಿನ್ನವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ, ಗಮನಿಸ್ತಾ ಹೋಗ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಅನ್ಸುತ್ತೆ ಎಂತ, ಹೌದಲ್ಲ ನಾನು ಪಾತ್ರಗಳನ್ನು ನಿರ್ವಹಿಸ್ತಾ ಇದೀನಲ್ಲ ಅಂತ. ರೈಟ್, ಮುಂದೆ ಹೋಗೋಣ. ರೈಟ್, ಇನ್ನ ನೆಕ್ಸ್ಟ್, ಈ ಕುಟುಂಬದ ತಲೆಮಾರುಗಳ ಪರಂಪರೆ ಅಂತ ಇದೆ. ತಲೆಮಾರುಗಳ ಪರಂಪರೆ, ನಾವು ಒಂದನೇ ತಲೆಮಾರು, ಎರಡನೇ ತಲೆಮಾರು, ಮೂರನೇ ತಲೆಮಾರು, ನಾಲ್ಕನೇ ತಲೆಮಾರು, ಹೀಗೆ ತಲೆಮಾರುಗಳ ಪರಂಪರೆಯನ್ನ ನೋಡ್ತಾ ಹೋದ್ರೆ ಮೂರು ಭಾಗ ಮಾಡಿದೆ. ಏನು? ಒಂದೇ ತಲೆಮಾರು, ಒಂದನೇ ತಲೆಮಾರು, ಯಾರ್ಯಾರಿರ್ತಾರೆ ಇಲ್ಲಿ? ಒಂದನೇ ತಲೆಮಾರು, ಈ ಯಾರ್ಯಾರಿರ್ತಾರಪ್ಪ? ಅಜ್ಜ ಅಜ್ಜಿ ಮತ್ತೆ ಅವರ ಹಿರಿಯ ಪೋಷಕರು. ಎರಡು ತಲೆಮಾರು, ಮೂರು ತಲೆಮಾರು ಮತ್ತು ನಾಲ್ಕು ಮತ್ತು ಅದಕ್ಕಿಂತ ಸರಿ. ಇಲ್ಲಿ
ತಲೆಮಾರುಗಳ ಪರಂಪರೆಯನ್ನ ತಿಳಿಸುತ್ತೆ. ಸೊ ಏನಪ್ಪ ಈ ತಲೆಮಾರುಗಳ ಪರಂಪರೆ ಅಂದ್ರೆ, ಒಂದ್ ತಲೆಮಾರು, ಎರಡು ತಲೆಮಾರು, ಮೂರು ತಲೆಮಾರು ಮತ್ತು ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ತಲೆಮಾರುಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಾವು ಎರಡು ತಲೆಮಾರು ಅಂತ ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರ್ತಾರೆ, ಅಪ್ಪ ಅಮ್ಮ ಮತ್ತವರ ಅವಿವಾಹಿತ ಮಕ್ಕಳು, ಅವಿವಾಹಿತ ಮಕ್ಕಳು ಇರ್ತಾರಲ್ಲ. ಸೊ ಅದನ್ನ ಎರಡು ತಲೆಮಾರು ಅಂತ ಕರೀತೀವಿ. ಎರಡನೇದು ಮೂರು ತಲೆಮಾರು ಅಂದ್ರೆ ಅಜ್ಜ ಅಜ್ಜಿ ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಮತ್ತೆ ಅವರ ಮಕ್ಕಳು ಇರ್ತಾರೆ. ಸೊ ಅಜ್ಜ ಅಜ್ಜಿದ ಒಂದು ತಲೆಮಾರು, ಅಪ್ಪ ಅಮ್ಮಂದು ಒಂದು ತಲೆಮಾರು, ಹಾಗೇನೆ ಮಕ್ಕಳದ್ದು ಒಂದು ತಲೆಮಾರು. ಹೀಗೆ ಮೂರು ತಲೆಮಾರುಗಳನ್ನ ನೋಡ್ತೀವಿ. ಇಲ್ಲ ಮೂರನೇದು ಏನಪ್ಪ ಅಂದ್ರೆ ನಾಲ್ಕು ಅಂತೂ ಅದಕ್ಕಿಂತ ಹೆಚ್ಚು. ಅಪ್ಪ ಅಮ್ಮ ಸರಿ ಅಜ್ಜ ಅಜ್ಜಿ ಒಂದ್ ತಲೆಮಾರು, ಅಪ್ಪ ಅಮ್ಮ ಎರಡು ತಲೆಮಾರು, ಅಪ್ಪ ತಂದೆ ತಾಯಿಯ ಮಕ್ಕಳು ಮೂರು ತಲೆಮಾರು, ಆ ಮಕ್ಕಳ ಮಕ್ಕಳು ಅಂದ್ರೆ ಮೊಮ್ಮಕ್ಕಳು ಅಂತ ಕರಿತೀವಿ, ಇದು ನಾಲ್ಕು ತಲೆಮಾರು. ಮೊಮ್ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳು, ಹೀಗೆ ಹೆಚ್ಚಿರತಕ್ಕಂತಹ ತಲೆಮಾರುಗಳ ಕುಟುಂಬಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ ಕುಟುಂಬದ ಲಕ್ಷಣಗಳೇನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಕುಟುಂಬ ಸರ್ವ ವ್ಯಾಪಕವಾಗಿರ್ತಕ್ಕಂಥದ್ದು, ಎರಡನೇದಾಗಿ ಸಮಾಜದ ಎಲ್ಲಾ ಚಟುವಟಿಕೆಗಳ ಮೂಲ ಬೇಸ್ ಮೂಲ ಘಟಕವಾಗಿರ್ತಕ್ಕಂಥದ್ದು ನಾವು ಓದ್ತಿದ್ವಿ. ಇನ್ನು ಮೂರನೇದು ಜವಾಬ್ದಾರಿ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನ ನಮ್ಗೆ ಕಲಿಸಿಕೊಡ್ತಕ್ಕಂಥದ್ದು. ನಾಲ್ಕನೇದು ಪಾಲನೆ ಮತ್ತು ಪೋಷಣೆಯನ್ನು ಮಾಡ್ತಕ್ಕಂಥದ್ದು. ಐದನೇದು ಸಾಮಾಜಿಕ ವರ್ತನೆಗಳನ್ನ ನಮ್ಗೆ ಹೇಳ್ಕೊಡುತ್ತೆ. ನಾವು ತಲೆಮಾರುಗಳ ಪರಂಪರೆಯನ್ನ ಈ ಒಂದು ಅಂಶದಲ್ಲಿ ತಿಳಿತಾ ಹೋದ್ರೆ, ಕುಟುಂಬದ ತಲೆಮಾರುಗಳ ಪರಂಪರೆ ಅಂದ್ರೆ ಏನೋ ಎರಡು ತಲೆಮಾರಿನ ಕುಟುಂಬಗಳು, ಮೂರು ತಲೆಮಾರು ಮತ್ತು ನಾಲ್ಕು ಅದಕ್ಕಿಂತ ಹೆಚ್ಚಿನ ತಲೆಮಾರುಗಳ ಬಗ್ಗೆ ತಿಳ್ಕೊಂಡ್ವಿ. ಅರ್ಥ ಆಯ್ತಲ್ಲ ಇದು, ಮುಂದೆ ಹೋಗೋಣ. ಏನು ಕುಟುಂಬದ ಪ್ರಕಾರಗಳು, ಕುಟುಂಬದ ಪ್ರಕಾರಗಳು ಏನು, ಕುಟುಂಬದ ಪ್ರಕಾರಗಳು ರೈಟ್, ಯಾವೆಲ್ಲ ಕುಟುಂಬದ ಪ್ರಕಾರಗಳನ್ನು ನಾವು ಕಾಣ್ತಾ ಹೋಗ್ತೀವಿ ರೈಟ್. ಏನು ರೈಟ್, ಇಲ್ಲ ನಾವು ನೆಕ್ಸ್ಟ್ ತರಗತಿಯಲ್ಲಿ ಕುಟುಂಬದ ಪ್ರಕಾರ, ಮುಂದಿನ ಕಾನ್ಸೆಪ್ಟ್ ಕುಟುಂಬದ ಪ್ರಕಾರ. ನಮ್ಮ ಸಮಾಜಶಾಸ್ತ್ರಜ್ಞರು ಮತ್ತು ಮಾನವ ಶಾಸ್ತ್ರಜ್ಞರು ಏನ್ ಹೇಳ್ತಾರೆ, ಒಂದು ಈ ಕುಟುಂಬದ ರಚನೆಯ ಆಧಾರದಲ್ಲಿ ಕುಟುಂಬದ ಪ್ರಕಾರಗಳನ್ನ ನಾವು ನಿರೂಪಿಸ್ತಾ ಇದ್ದಾರೆ. ಯಾರು ಸಮಾಜಶಾಸ್ತ್ರಜ್ಞರು ಮತ್ತು ಮಾನವ ಶಾಸ್ತ್ರಜ್ಞರು ಏನು ಕುಟುಂಬದ ಪ್ರಕಾರಗಳನ್ನ ಅವರದ್ದೇ ಆದ ರೀತಿಯಲ್ಲಿ ನಿರೂಪಿಸ್ತಾ ಹೋಗ್ತಾರೆ. ಒಂದು ಈ ತಲೆಮಾರಿನ ಆಧಾರದಲ್ಲಿ ಕುಟುಂಬಗಳು. ಎರಡನೇದು ವಿವಾಹ ಪದ್ಧತಿ ಆಧಾರದಲ್ಲಿ ಕುಟುಂಬಗಳು. ಇಲ್ಲಿದೆ ಒಂದೇದಿದೆ ವಿವಾಹ ಪದ್ಧತಿ ಮತ್ತೆ ತಲೆಮಾರು ಆಧಾರದಲ್ಲಿ ಕುಟುಂಬಗಳು. ವಿವಾಹ ಪದ್ಧತಿಯಲ್ಲಿ ನಾವು ಕುಟುಂಬಗಳ ವಿಭಾಗಗಳನ್ನ ಮಾಡ್ತಾ ಹೋಗಿದ್ದಾರೆ ರೈಟ್. ಇಲ್ಲ ತಲೆಮಾರು ಆಧಾರದಲ್ಲಿ ಕುಟುಂಬ ವ್ಯವಸ್ಥೆಯನ್ನು ನೋಡ್ತಾ ಹೋದ್ರೆ ಇಲ್ಲಿ ಕೇಂದ್ರ ಕುಟುಂಬ ಅಂತ ಕರಿತೀವಿ. ಏನು ಕೇಂದ್ರ ಕುಟುಂಬ, ಗಂಡ ಹೆಂಡತಿ ಮತ್ತು ಮಕ್ಕಳು ಒಟ್ಟಿಗೆ ವಾಸಿಸುವ ಕುಟುಂಬ, ಯಾವುದು ಕೇಂದ್ರ ಕುಟುಂಬ. ಕೇಂದ್ರ ಕುಟುಂಬ ತಲೆಮಾರು ಆಧಾರದಲ್ಲಿ ಕುಟುಂಬವನ್ನು ವಿಭಾಗಿಸಿದಾಗ ಅಲ್ಲಿ ಕೇಂದ್ರ ಕುಟುಂಬ ಏನಿದು ಗಂಡ ಹೆಂಡತಿ ಮಕ್ಕಳು ಇದು ಒಟ್ಟಿಗೆ ಇರತಕ್ಕಂಥದ್ದನ್ನ ಕೇಂದ್ರ ಕುಟುಂಬ ಅಂತೇಳಿ ಕರೀತೀವಿ. ಅರ್ಥ ಆಗತ್ತಲ್ಲ ಕೇಂದ್ರ ಕುಟುಂಬ ಅಂದ್ರೇನು, ಗಂಡ ಹೆಂಡತಿ ಮತ್ತು ಅವರ ಮಕ್ಕಳು ಇರ್ತಕ್ಕಂತ ಒಟ್ಟಿಗೆ ಇರತಕ್ಕಂತ ಒಂದು ಕುಟುಂಬವನ್ನ ಕೇಂದ್ರ ಕುಟುಂಬ ಅಂತೇಳಿ ಕರೀತೀವಿ.
ರೈಟ್. ಇನ್ನು ವಿವಾಹ ಪದ್ಧತಿಯಲ್ಲಿ ನಾವು ಕುಟುಂಬವನ್ನು ವಿಭಾಗ ಮಾಡಿದ್ರೆ ಇಲ್ಲಿ ಏನು ಏಕಪತ್ನಿತ್ವ ನಿಮಗೆ ಕಾಣಿಸ್ತಾ ಇದೆ, ಏನು ಏಕಪತ್ನಿತ್ವ ಕುಟುಂಬ, ಬಹುಪತ್ನಿತ್ವ ಕುಟುಂಬ, ಹಾಗೆನೆ ಬಹುಪತಿತ್ವ ಕುಟುಂಬ. ಏನು ವಿವಾಹ ಪದ್ಧತಿಯಲ್ಲಿ ಏಕಪತ್ನಿತ್ವ ಕುಟುಂಬ, ಬಹುಪತ್ನಿತ್ವ ಕುಟುಂಬ, ಹಾಗೆನೆ ಬಹು ಪತಿತ್ವ ಕುಟುಂಬ. ಗೊತ್ತೈತಲ್ಲ, ಏಕಪತ್ನಿತ್ವ ಅಂದ್ರೆ ಗಂಡ ಮತ್ತೆ ಅವನ ಮಡದಿ ಇರ್ತಕ್ಕಂತಹ ಒಂದು ಕುಟುಂಬ ಅಷ್ಟೇ. ಬಹುಪತ್ನಿತ್ವ ಅಂದ್ರೆ ಒಬ್ಬ ವ್ಯಕ್ತಿ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ವಿವಾಹವಾಗಿದ್ರೆ ಅದನ್ನ ಬಹುಪತ್ನಿತ್ವ ಕುಟುಂಬ ಅಂತ ಕರಿತೇವೆ. ಬಹುಪತಿತ್ವ ಕುಟುಂಬ ಅಂದ್ರೆ ಒಬ್ಬ ಹೆಣ್ಮಗಳು ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಪುರುಷರನ್ನ ವಿವಾಹ ಆಗಿದ್ರೆ ಅದನ್ನ ಬಹುಪತಿತ್ವ ಕುಟುಂಬಗಳು ಅಂತೇಳಿ ಕರಿತೇವೆ. ಅರ್ಥ ಆಯ್ತಲ್ಲ, ಇದು ವಿವಾಹ ಪದ್ಧತಿಯಲ್ಲಿ ನಾವು ಕುಟುಂಬದ ಪ್ರಕಾರಗಳನ್ನ ವಿಭಾಗ ಮಾಡಿದ್ರೆ ಈ ರೀತಿಯಲ್ಲಿ ನಮ್ಗೆ ಕಾಣಸಿಗುತ್ತೆ. ಇನ್ನ ಕುಟುಂಬದ ಪ್ರಕಾರಗಳಿಗೆ ಬಂದ್ರೆ, ಕುಟುಂಬದ ಪ್ರಕಾರ ನಿಜವಾದ ಕುಟುಂಬದ ಪ್ರಕಾರಗಳಿಗೆ ಬಂದ್ರೆ ಏನು, ಒಂದನೇ ಮಾತೃ ಪ್ರಧಾನ ಕುಟುಂಬ, ಎರಡನೇದು ಪಿತೃಪ್ರಧಾನ ಕುಟುಂಬ, ಮೂರನೇದು ಆಧುನಿಕ ಕೇಂದ್ರ ಕುಟುಂಬ. ಮಾತೃ ಪ್ರಧಾನ ಕುಟುಂಬ, ಪಿತೃಪ್ರಧಾನ ಕುಟುಂಬ ಮತ್ತು ಆಧುನಿಕ ಕೇಂದ್ರ ಕುಟುಂಬ, ಒಂದೊಂದು ಹಾಗೆ ವಿವರಣೆಯನ್ನು ಕೊಡ್ತಾ ಹೋದ್ರೆ ನೋಡ. ಮಾತೃ ಪ್ರಧಾನ ಕುಟುಂಬ ಹೆಸರಲ್ಲೇ ಐತೆ, ಮಾತೃ ಅಂದ್ರೆ ಏನು, ಮಾತೆ, ಮಾತೆ ಅಂದ್ರೆ ಏನು, ಅಮ್ಮ ಅಥವಾ ತಾಯಿ ಹೌದಲ್ಲ. ಸೊ ಈ ತಾಯಿಯೇ ಕುಟುಂಬದ ಒಡತಿಯಾಗಿದ್ದು ಕುಟುಂಬ ಮಾತೃ ಪ್ರಧಾನ ಕುಟುಂಬ ಎಂದ್ರೆ ಏನು ಅಂತ ಕೇಳಿದೆ, ತಾಯಿಯೇ ಮನೆಯ ಒಡತಿಯಾಗಿದ್ದು ಆಸ್ತಿಗಳು ಅಥವಾ ಎಲ್ಲ ಆರ್ಥಿಕ ಚಟುವಟಿಕೆಗಳು ತಾಯಿಯ ಹೆಸರಿನಲ್ಲಿಯೇ ನಡೆದರೆ ಅದನ್ನ ಮಾತೃ ಪ್ರಧಾನ ಕುಟುಂಬ ಅಂತೇಳಿ ಕರಿತೇವೆ. ಡೆಫಿನೇಷನ್ ಬರ್ಕೋತೀರಿ, ಹೇಳ್ತಾ ಹೋಗ್ತೀನಿ ಬರ್ಕೊಡ್ರಿ. ತಾಯಿಯೇ ಕುಟುಂಬದ ಒಡತಿಯಾಗಿದ್ದು ಆಕೆಯ ಹೆಸರಿನಲ್ಲಿಯೇ ಆಸ್ತಿಯ ವಹಿವಾಟು ನಡೆಯುವ ವ್ಯವಸ್ಥೆಯನ್ನ ನಾವು ಮಾತೃ ಪ್ರಧಾನ ಕುಟುಂಬ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಲ್ಲ, ಅಂದ್ರೆ ಮಾತೃ ಪ್ರಧಾನ ಕುಟುಂಬಗಳು ಈ ಬಹಳ ವಿರಳವಾಗಿರ್ತಕ್ಕಂಥದ್ದು, ನಮ್ಮ ದೇಶದಲ್ಲಿ ಕೆಲವೊಂದು ಭಾಗದಲ್ಲಿ ಮಾತ್ರ ಈ ಒಂದು ಮಾತೃ ಪ್ರಧಾನ ಕುಟುಂಬ ಅನ್ನುವ ಕಂಡು ಬರುತ್ತೇವೆ. ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನ್ ಕರಾವಳಿ ಭಾಗ ಇದೆಯಲ್ಲ, ಕರ್ನಾಟಕದಲ್ಲಿ ಕರಾವಳಿ ಭಾಗ ಇದೆ, ಎಲ್ಲಿದೆ ಮಾತೃ ಪ್ರಧಾನ ಕುಟುಂಬಗಳು ಎಲ್ಲಿ ಕಂಡು ಬರ್ತವೆ, ನಮ್ಮ ಕರ್ನಾಟಕದಲ್ಲಿ ಇದೆ. ಎಲ್ಲಿ, ನಮ್ಮ ಕರ್ನಾಟಕದ ಕರಾವಳಿ ಪ್ರದೇಶದ ಕೆಲವು ಸಮುದಾಯಗಳಿದ್ದಾವೆ. ಹಾಗೇನೆ ಕೇರಳ ನಮ್ಮ ರಾಜ್ಯದ ದಕ್ಷಿಣ ಭಾಗಕ್ಕೆ ಬರ್ತಕ್ಕಂತಹ ಕೇರಳ ರಾಜ್ಯದಲ್ಲಿ ಈ ಕೆಲವೊಂದು ಮಲಬಾರ್ನ ನಾಯರ್ ಎಂಬತಕ್ಕಂತಹ ಒಂದು ಸಮುದಾಯಗಳಿದ್ದಾವೆ, ಅಲ್ಲಿ ಕಂಡು ಬರುತ್ತೆ. ಹಾಗೇನೆ ಈಶಾನ್ಯ ರಾಜ್ಯಗಳು, ಭಾರತದ ಈಶಾನ್ಯ ರಾಜ್ಯಗಳೇನಿದ್ದಾವೆ, ಸೊ ಇವು ಆದಿವಾಸಿ ಕೆಲವೊಂದು ಆದಿವಾಸಿ ಸಮುದಾಯದಲ್ಲಿ ಈ ಒಂದು ಮಾತೃ ಪ್ರಧಾನ ಕುಟುಂಬಗಳು ಕಂಡು ಬರ್ತಕ್ಕಂಥದ್ದನ್ನ ಕಾಣ್ತೇವೆ. ಅರ್ಥ ಆಗುತ್ತಲ್ಲ, ಮಾತೃ ಪ್ರಧಾನ ಕುಟುಂಬ. ಎರಡನೇ ಪಿತೃಪ್ರಧಾನ ಕುಟುಂಬ, ಸರಿ, ಅದಕ್ಕೂ ಮುಂಚೆ ನಾವು ಮಾತೃ ಪ್ರಧಾನ ಕುಟುಂಬದ ಲಕ್ಷಣಗಳು ಏನು, ಪ್ರತಿಯೊಂದು ಕುಟುಂಬದ ಲಕ್ಷಣಗಳು ಇರ್ತಾವ ಏನು, ಆಸ್ತಿಯ ಮೇಲಿನ ಹಕ್ಕು ಮತ್ತು ಉತ್ತರಾಧಿಕಾರಿಗಳು ಮಹಿಳೆಗೆ ಇರುತ್ತವೆ. ಉತ್ತರಾಧಿಕಾರ ಯಾರಿರುತ್ತೆ, ಮಹಿಳೆಗೆ ಇರುತ್ತೆ. ಅಂದ್ರೆ ತಾಯಿಯ ನಂತರ ಅವಳ ಮಗಳಿಗೆ ಆ ಒಂದು ಅಧಿಕಾರ ಬರುತ್ತೆ. ಪಿತೃಪ್ರಧಾನ ಕುಟುಂಬದಲ್ಲಿ ಹೆಂಗ್ ಬರುತ್ತೆ, ಹಂಗೆ ತಾಯಿಯ ಹೆಸರಿನಲ್ಲಿಯೇ ಆಸ್ತಿಯ ವಹಿವಾಟು ನಡೆಯುತ್ತೆ. ತಾಯಿಯ ಹೆಸರಿನಲ್ಲಿಯೇ ಆಸ್ತಿಯ ವಹಿವಾಟು ಈ ಒಂದು ಮಾತೃ ಪ್ರಧಾನ ಕುಟುಂಬದಲ್ಲಿ ನಡೆಯುತ್ತೆ. ಹಾಗೆ ಆಸ್ತಿಯು ತಾಯಿಯ ಮಗಳಿಗೆ ನಂತರದಲ್ಲಿ ಹೋಗುತ್ತೆ. ತಾಯಿಯ ನಂತರ ಯಾರಿಗೆ, ಅವನ ಮಗಳಿಗೆ ಹೋಗುತ್ತೆ. ರೈಟ್.
ನೆಕ್ಸ್ಟ್ ಪಿತೃಪ್ರಧಾನ ಕುಟುಂಬ. ಮಾತೃಪ್ರಧಾನ ಕುಟುಂಬ ಆಯ್ತು, ಅದು ಪಿತೃಪ್ರಧಾನ ಕುಟುಂಬ. ಮಾತೃಪ್ರಧಾನ ಕುಟುಂಬದಲ್ಲಿ ತಾಯಿಯೇ ಮನೆಯ ವರ್ತಿ, ಆದ್ರೆ ಪಿತೃಪ್ರಧಾನ ಕುಟುಂಬದಲ್ಲಿ ಇದು ಅಪೋಸಿಟ್, ಏನು ತಂದೆಯೇ ಮನೆಯ ಒಡೆಯನಾಗಿರ್ತಾನೆ. ಸೊ ಹಾಗೆ ಆಸ್ತಿಯ ಎಲ್ಲ ವಹಿವಾಟುಗಳು ತಂದೆ ಹೆಸರಿನಲ್ಲಿಯೇ ನಡೆಯುತ್ತೆ. ಸೊ ಅದನ್ನು ನಾವು ಪಿತೃಪ್ರಧಾನ ಕುಟುಂಬ ಅಂತೇಳಿ ಕರಿತೇವೆ. ಡೆಫಿನೇಷನ್ ಬರ್ಕೋತೀರಾ? ರೈಟ್, ಬರ್ಕೊಳ್ಳಿ. ಏನು, ತಂದೆಯೇ ಕುಟುಂಬದ ಮುಖ್ಯಸ್ಥನಾಗಿದ್ದು, ತಂದೆಯೇ ಕುಟುಂಬದ ಮುಖ್ಯಸ್ಥನಾಗಿದ್ದು ಆತನ ಹೆಸರಿನಲ್ಲಿಯೇ ಆಸ್ತಿಯ ವಹಿವಾಟು ನಡೆಯುವ ವ್ಯವಸ್ಥೆಯೇ ಪಿತೃಪ್ರಧಾನ ಕುಟುಂಬ. ಅರ್ಥ ಆಯ್ತಲ್ಲ? ರೈಟ್, ಬರ್ಕೊಡ್ರಿ. ಇನ್ನು ಮುಂದೆ ನೋಡ್ತಾ ಹೋದ್ರೆ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ರೂಢಿ ಇದೆ ಪಿತೃಪ್ರಧಾನ ಕುಟುಂಬ? ಬಹಳಷ್ಟು ನಮ್ಗೇನು ಈ ಗ್ರೀಕು, ರೋಮು, ಭಾರತ ಮತ್ತು ನೆರೆ ಚೀನಾ ದೇಶಗಳಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ಸಹ ಇದು ಆಚರಣೆಯಲ್ಲಿ ಇದೆ. ಈಗಲೂ ಸಹ ಇದು ಕಂಟಿನ್ಯೂ ಮುಂದುವರಿತಾ ಬರ್ತಾ ಇದೆ. ನೆಕ್ಸ್ಟ್, ಇಲ್ಲಿ ಪಿತೃಪ್ರಧಾನ ಮಾತೃಪ್ರಧಾನ ಕುಟುಂಬದ ಲಕ್ಷಣಗಳನ್ನು ನೋಡಿದ್ವಿ. ಅದೇ ರೀತಿ ಪಿತೃಪ್ರಧಾನ ಕುಟುಂಬದ ಲಕ್ಷಣಗಳನ್ನ ನೋಡ್ತಾ ಹೋದ್ರೆ ಯಾವಿದೆ ನೋಡ. ಮೊದಲನೇದು ಯಾವುದು, ತಂದೆಯೇ ಮನೆಯ ಕುಟುಂಬದ ಪ್ರಮುಖ ಮುಖ್ಯಸ್ಥ ಅಂತ ಕರಿತೀವಿ. ಮಾತೃಪ್ರಧಾನ ಕುಟುಂಬದಲ್ಲಿ ತಾಯಿ ಮುಖ್ಯಸ್ಥರಾಗಿದ್ರೆ ಪಿತೃಪ್ರಧಾನ ಕುಟುಂಬದಲ್ಲಿ ತಂದೆ ಮುಖ್ಯಸ್ಥರಾಗಿರ್ತಾರೆ. ಇನ್ನ ಎರಡನೇ ಲಕ್ಷಣ ಏನಪ್ಪಾ, ವಿವಾಹಿತ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ವಾಸಿಸ್ತಾರೆ. ಮದುವೆ ಆದ ತಕ್ಷಣ ಹೆಣ್ಣು ಮಕ್ಕಳು ಎಲ್ಲಿ ಹೋಗ್ತಾರೆ? ಗಂಡು ಮನೆಗೆ ಹೋಗ್ತಾರೆ, ಗಂಡನ ಮನೆಗೆ ಹೋಗ್ತಾರೆ. ಸೊ ಇದು ಒಂದು ಪಿತೃಪ್ರಧಾನ ಕುಟುಂಬದ ಪ್ರಮುಖವಾಗಿರ್ತಕ್ಕಂತ ಲಕ್ಷಣ. ಇನ್ನ ಕುಟುಂಬದ ಹಿರಿಯ ಮಗನಿಗೆ ಅನೇಕ ರೀತಿಯ ಧಾರ್ಮಿಕ ಆಚರಣೆಗಳಲ್ಲಿ ಅವನಿಗೆ ಪ್ರಮುಖವಾಗಿರ್ತಕ್ಕಂತ ಸ್ಥಾನ ಇದೆ. ಫಾರ್ ಎಕ್ಸಾಂಪಲ್, ಮನೆಗೆ ಯಾವುದಾದ್ರೂ ಕಾರ್ಯ ತಗೊಳ್ಳಿ, ಒಂದು ತೊಟ್ಟಲು ಶಾಸ್ತ್ರ ಇರಬಹುದು, ಅಥವಾ ಮನೆಯಲ್ಲಿ ಯಾವುದಾದ್ರೂ ಪೂಜೆ ಪುನಸ್ಕಾರಗಳಿರ್ಬಹುದು, ಇವೆಲ್ಲವನ್ನು ಮಾಡೋದು ಮನೆಯ ಹಿರಿಯ ಮಗನಿಗೆ. ಅರ್ಥ ಆಗತ್ತಲ್ಲ? ರೈಟ್. ಈ ರೀತಿಯಲ್ಲಿ ನಾವು ಪಿತೃಪ್ರಧಾನ ಕುಟುಂಬದ ಲಕ್ಷಣಗಳನ್ನ ನೋಡ್ತಾ ಹೋಗ್ತೀವಿ. ಇನ್ನ ಆಧುನಿಕ ಕೇಂದ್ರ ಕುಟುಂಬ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಂದಿನ ಪ್ರಸ್ತುತ ಸಮಾಜದಲ್ಲಿ ಈ ಆಧುನಿಕ ಕೇಂದ್ರ ಕುಟುಂಬದ ಮಹತ್ವ ಬಹಳಷ್ಟಿದೆ, ಹಾಗೇನೆ ಇದು ಮುಂದುವರಿತಾ ಇದೆ. ಏನಿದು ಆಧುನಿಕ ಕೇಂದ್ರ ಕುಟುಂಬ ಅಂದ್ರೆ, ಇದರ ಅರ್ಥ ಏನಪ್ಪ? ತಂದೆ ತಾಯಿ, ಗಮನವಿಟ್ಟು ಕೇಳಬೇಕು ಮಕ್ಕಳು, ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ಮಾತ್ರ ಸದಸ್ಯರಾಗಿರುವ ಒಂದು ಕುಟುಂಬವನ್ನೇ ಆಧುನಿಕ ಕೇಂದ್ರ ಕುಟುಂಬ ಅಂತೇಳಿ ಕರೀತೀವಿ. ಹೆಸರು ಹೇಳ್ತೀರಿ? ಏನ್ ಹೇಳ್ರಿ? ತಂದೆ ತಾಯಿ ಮತ್ತು ಅವರ ಅವಿವಾಹಿತ, ಮದುವೆ ಆಗದೇ ಇರುವ ಮಕ್ಕಳು, ಅವಿವಾಹಿತ ಮಕ್ಕಳು ಸದಸ್ಯರಾಗಿರುವ ಒಂದು ಕುಟುಂಬವನ್ನೇ ನಾವು ಆಧುನಿಕ ಕೇಂದ್ರ ಕುಟುಂಬಗಳು ಅಂತೇಳಿ ಕರೀತೇವೆ. ಅರ್ಥ ಆಯ್ತಲ್ಲ? ರೈಟ್. ಇಲ್ಲಿ ಪ್ರಸ್ತುತ ಸಮಾಜದಲ್ಲಿ ಇವೇ ಜಾಸ್ತಿ ಇರೋದು, ಯಾವ ಆಧುನಿಕ ಕೇಂದ್ರ ಕುಟುಂಬಗಳು ಜಾಸ್ತಿ ಹೆಚ್ಚಳವಾಗಿರ್ತಕ್ಕಂಥದ್ದನ್ನ ಕಾಣ್ತಾ ಹೋಗ್ತೀವಿ. ಇದು ಯಾಕಪ್ಪ ಅಂತೇಳಿದ್ರೆ, ಇದರಲ್ಲಿ ವೈಯಕ್ತಿಕತೆ ಇದೆ, ಅಂದ್ರೆ ವ್ಯಕ್ತಿಗತ ಸ್ವಾತಂತ್ರ್ಯ ಇದೆ, ವೈಯಕ್ತಿಕ ಸಂತೋಷವನ್ನ ಕಾಣಬಹುದು, ಒಂದು ಮನಸ್ಥಿತಿ ಇದೆ, ವೈಯಕ್ತಿಕ ಸುಖ ಇದೆ, ಆಸ್ತಿಯ ಹಕ್ಕಿದೆ. ಹಾಗೇನೆ ನಗರೀಕರಣ ನೋಡ್ರಿ, ಆಧುನಿಕ ಕೇಂದ್ರ ಕುಟುಂಬಗಳು ನಗರಗಳಲ್ಲಿ ಹೆಚ್ಚಿದೆ. ಹಳ್ಳಿಗಳಲ್ಲಿ ಇನ್ನೂ ಅವಿಭಕ್ತ ಕುಟುಂಬಗಳು ಚಾಲ್ತಿಯಲ್ಲಿದ್ದಾವೆ, ಆದ್ರೆ ನಗರ ಪ್ರದೇಶಗಳಲ್ಲಿ ಹೋಗ್ತಾ ಹೋದ್ರೆ ನಾವೇನ್ ಮಾಡ್ತೀವಿ, ಇಂಥ ವಿಭಾಗದಲ್ಲಿ ಕೇಂದ್ರ ಕುಟುಂಬಗಳು ಹೆಚ್ಚಾಗಿರೋದನ್ನ ಕಾಣ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ? ರೈಟ್. ಇನ್ನ ಅಲ್ಲಿನ ಸಾಮಾಜಿಕ ಮೌಲ್ಯಗಳೇ ಬೇರೆ. ಆಧುನಿಕ ಕೇಂದ್ರಗಳಲ್ಲಿ, ಕೇಂದ್ರ ಕುಟುಂಬದಲ್ಲಿ ಸಾಮಾಜಿಕ ಮೌಲ್ಯಗಳೇ ಬೇರೆ ಇದೆ. ರೈಟ್. ಮೂರನೇದಾಗಿದೆ ಏನು, ಆಧುನಿಕ ಕೇಂದ್ರ ಕುಟುಂಬದಲ್ಲಿ ಬಹಳಷ್ಟು ಅಂದ್ರೆ ಮತ್ತೆ ಇಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದಲ್ಲಿ ಆದಂತಹ ಪ್ರಗತಿಯು ಸಹ ಈ ಆಧುನಿಕ ಕೇಂದ್ರ ಕುಟುಂಬಗಳ ಹೆಚ್ಚಳ ಆಗಲಿಕ್ಕೆ ಪ್ರಮುಖವಾದಂತಹ ಕಾರಣ ಆಗಿದ್ದಾವೆ. ಇನ್ನು ನೆಕ್ಸ್ಟ್, ಈ ಕೇಂದ್ರ ಕುಟುಂಬದ ಲಕ್ಷಣಗಳೇನು ನೋಡಿ. ಲಕ್ಷಣ ಯಾವುದು? ಗಾತ್ರದಲ್ಲಿ ಚಿಕ್ಕ,
ಗಾತ್ರದಲ್ಲಿ ತುಂಬಾ ಚಿಕ್ಕ. ಏನು ತಂದೆ ತಾಯಿ ಮತ್ತೆ ಅವರ ವಿವಾಹಿತ ಮಕ್ಕಳು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಮಕ್ಕಳನ್ನು ಸಹ ಹುಟ್ಟಿಸಿಕೊಳ್ಳೋ ಪ್ರಯತ್ನ ಯಾರೂ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಬದಲಾಗಿರ್ತಕ್ಕಂತಹ ಸಾಮಾಜಿಕ ಸನ್ನಿವೇಶ ಆಗಿರ್ಬೋದು ಅಥವಾ ಆಧುನಿಕತೆ ಇರ್ಬೋದು ಇದಕ್ಕೆ ಕಾರಣ ಆಗಿರುತ್ತೆ. ಸೊ ಹಾಗಾಗಿ ಒಬ್ರು ಅಥವಾ ಇಬ್ರು ಆರ್ತಿಗೊಬ್ಬ ಕೀರ್ತಿಗೊಬ್ರು. ಸೊ ಇತ್ತೀಚಿನ ದಿನಗಳೇನಾಗಿದೆ ಆರ್ತಿಗಾಗ್ಲಿ ಕೀರ್ತಿಗಾಗ್ಲಿ ಒಂದೇ ಸಾಕು ಅನ್ನೋದ ಹೌದಲ್ಲ. ಸೊ ಹಾಗಾಗಿ ಗಾತ್ರದಲ್ಲಿ ಇವು ಚಿಕ್ಕವಾಗಿ. ಎರಡನೇದು ಸರಳ ಸಾಮಾಜಿಕ ನಿಯಂತ್ರಣ. ಈ ಕೇಂದ್ರ ಕುಟುಂಬಗಳನ್ನ ನಿಯಂತ್ರಿಸುವುದು ತುಂಬಾನೇ ಸುಲಭ, ಯಾಕಂದ್ರೆ ಕಡಿಮೆ ಸದಸ್ಯರು ಇರ್ತಾರಲ್ಲ. ಸೊ ಹಾಗಾಗಿ ಸರಳ ಸಾಮಾಜಿಕ ನಿಯಂತ್ರಣ. ಆಧುನಿಕ ತಂತ್ರಜ್ಞಾನಕ್ಕೆ ಒಲವು, ಆಧುನಿಕ ತಂತ್ರಜ್ಞಾನಕ್ಕೆ ಒಲವಿರುತ್ತೆ. ಇಲ್ಲಿ ಸದಸ್ಯರಿಗೆ ಹೆಚ್ಚಿನವಾಗಿರ್ತಕ್ಕಂತಹ ಸ್ವಾತಂತ್ರ್ಯ ಕಂಡು ಬರುತ್ತೆ. ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ, ಒತ್ತಡಗಳಿರಲ್ಲ, ಏನಿರಲ್ಲ. ಏನೋ ಸದಸ್ಯರಿಗೆ ಹೆಚ್ಚಿನಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇಲ್ಲಿ ಸಿಗುತ್ತೆ. ಹಾಗೆ ಸಂಕೀರ್ಣತೆ ಅನ್ನೋದು ಇರುತ್ತೆ, ಸಂಕೀರ್ಣತೆ ಅನ್ನೋದು ಇರುತ್ತೆ. ಹೀಗೆ ಕೇಂದ್ರ ಕುಟುಂಬಗಳು, ಆಧುನಿಕ ಕೇಂದ್ರ ಕುಟುಂಬಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಪ್ರಸ್ತುತ ದಿನಮಾನಗಳಲ್ಲಿ. ಅರ್ಥ ಆಯ್ತಲ್ಲ? ಇಲ್ಲಿ ಕುಟುಂಬದ ಪ್ರಕಾರಗಳನ್ನು ನೋಡ್ತಾ ಹೋದ್ವಿ. ಏನೋ ವಿವಾಹ ತಲೆಮಾರುಗಳ ಆಧಾರದಲ್ಲಿ ಕೇಂದ್ರ ಕುಟುಂಬವನ್ನು ನೋಡಿದ್ವಿ. ವಿವಾಹ ಪದ್ಧತಿ ಆಧಾರದಲ್ಲಿ ಏಕಪತ್ನಿತ್ವ ಕುಟುಂಬ, ಬಹುಪತ್ನಿತ್ವ ಕುಟುಂಬ ಹಾಗೂ ಬಹುಪತಿತ್ವ ಕುಟುಂಬಗಳನ್ನು ನೋಡಿದ್ವಿ. ಸೊ ಹಾಗೆ ಮತ್ತೆ ಕುಟುಂಬದ ಇನ್ನಿತರ ಪ್ರಕಾರಗಳಲ್ಲಿ ಮಾತೃ ಪ್ರಧಾನ ಕುಟುಂಬ ಅಂದ್ರೇನು, ಪಿತೃ ಪ್ರಧಾನ ಕುಟುಂಬ ಅಂದ್ರೇನು, ಆಧುನಿಕ ಕೇಂದ್ರ ಕುಟುಂಬಗಳೇನು, ಅವುಗಳ ಲಕ್ಷಣಗಳೇನು ಅನ್ನೋದನ್ನ ತಿಳ್ಕೊಂಡ್ವಿ. ಅರ್ಥ ಆಗುತ್ತಲ್ಲ? ರೈಟ್, ಮುಂದೆ ಹೋಗೋಣ. ಇನ್ನ ಅವಿಭಕ್ತ ಕುಟುಂಬ ಬಹಳ ಮುಖ್ಯವಾಗಿ ನಾವೇನು ಅವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ ಇಂದು ಈ ಕುಟುಂಬಗಳು ಬಹಳಷ್ಟು ಕಡಿಮೆ ಇರೋದು. ಅದು ಅವಿಭಕ್ತ ಕುಟುಂಬಗಳು ತುಂಬಾನೇ ಕಡಿಮೆ ಇದಾವೆ. ಅವಿಭಕ್ತ ಕುಟುಂಬ ಏನು? ಅವಿಭಕ್ತ ಕುಟುಂಬ ಎಂದ್ರೆ ಮಕ್ಕಳ ನಿಮಗೆಲ್ಲ ಗೊತ್ತು, ಅಜ್ಜ ಅಜ್ಜಿ ಯಾವಾಗಲೇ ಓದಿ ಏನು ಮೂರು ತಲೆಮಾರು ಅಂತ, ಅದಕ್ಕಿಂತ ಹೆಚ್ಚಿನ ತಲೆಮಾರುಗಳು ಇದ್ರೆ ಅದನ್ನ ಅವಿಭಕ್ತ ಕುಟುಂಬ ಅಂತೇಳಿ ಕರೀತೇವೆ. ಅಜ್ಜ ಅಜ್ಜಿ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಅದಲ್ಲದೆ ರಕ್ತ ಸಂಬಂಧಿಗಳಿಂದ ಕೂಡಿರುವ ಒಂದು ಕುಟುಂಬದ ಗುಂಪನ್ನ ನಾವು ಅವಿಭಕ್ತ ಕುಟುಂಬ ಅಂತೇಳಿ ಕರೀತೇವೆ. ಯಾರ್ಯಾರಿರ್ತಾರೆ? ಅಜ್ಜ ಅಜ್ಜಿ, ಮಕ್ಕಳು, ಮೊಮ್ಮಕ್ಕಳು ಮತ್ತು ರಕ್ತ ಸಂಬಂಧಿಗಳು ಇವೆಲ್ಲರನ್ನ ಒಳಗೊಂಡಿರ್ತಕ್ಕಂತ ಒಂದು ಗುಂಪನ್ನ ನಾವೇನಂತ ಕರಿತೀವಿ? ಅವಿಭಕ್ತ ಕುಟುಂಬ ಅಂತೇಳಿ ಕರಿತೇವೆ. ಅರ್ಥ ಆಯ್ತಲ್ಲ? ಅವಿಭಕ್ತ ಕುಟುಂಬ ಅಂದ್ರೇನು? ಅಜ್ಜ ಅಜ್ಜಿ, ಅವ್ರ ಮಕ್ಕಳು, ಮೊಮ್ಮಕ್ಕಳು ಮತ್ತು ಮರಿಮಕ್ಕಳು ಮತ್ತು ಅವರ ರಕ್ತ ಸಂಬಂಧಿಗಳನ್ನ ಹೊಂದಿರತಕ್ಕಂತ ಒಂದು ಗುಂಪನ್ನ ನಾವು ಏನಂತ ಕರಿತೀವಿ? ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ. ಹಾಗಾದ್ರೆ ಅವಿಭಕ್ತ ಕುಟುಂಬದ ಲಕ್ಷಣಗಳೇನು? ನಾವು ಕೇಂದ್ರ ಕುಟುಂಬದ ಲಕ್ಷಣಗಳನ್ನು ನೋಡಿದ್ವಿ, ಮಾತೃ ಪ್ರಧಾನ ಕುಟುಂಬದ ಲಕ್ಷಣ ನೋಡಿದ್ವಿ, ಪಿತೃ ಪ್ರಧಾನ ಕುಟುಂಬದ ಲಕ್ಷಣಗಳನ್ನು ನೋಡಿದ್ವಿ. ಇಲ್ಲಿ ಅವಿಭಕ್ತ ಕುಟುಂಬದ ಲಕ್ಷಣಗಳೇನಪ್ಪಾ? ಏನು? ಒಂದೇ ಎರಡು ತಲೆಮಾರಿನ ಸರಿ ಎರಡು ತಲೆಮಾರು ಅಥವಾ ಅದಕ್ಕಿಂತ ಹೆಚ್ಚಿನ ತಲೆಮಾರಿನ ಅದಕ್ಕಿಂತ ಹೆಚ್ಚಿನ ತಲೆಮಾರಿನ ಜನರು ಒಂದೇ ಸೂರಿನಲ್ಲಿ ವಾಸಿಸುವುದು.
ಉಪಾಸಿಸುವುದನ್ನ ನಾವೇನಂತ ಕರಿತೀವಿ, ಹರಿಭಕ್ತ ಕುಟುಂಬದ ಲಕ್ಷಣ ಅಂತ ಹೇಳಿ ಓದ್ತೀವಿ. ಎರಡನೇದು ಕುಟುಂಬದಲ್ಲಿ ಅಥವಾ ಸಮಾಜದ ಕುಟುಂಬದ ಎಲ್ಲ ಚಟುವಟಿಕೆ ಮತ್ತು ಆಚರಣೆಗಳಲ್ಲಿ ನಾವು ಕುಟುಂಬದ ಎಲ್ಲ ಸದಸ್ಯರು ಭಾಗವಹಿಸ್ತಾರೆ ಮತ್ತು ಸಹಕರಿಸುತ್ತಾರೆ. ಕುಟುಂಬದ ಎಲ್ಲ ಚಟುವಟಿಕೆಗಳಲ್ಲಿ ಎಲ್ಲ ಸದಸ್ಯರು ಸಹಕರಿಸುತ್ತಾರೆ. ವಿಭಕ್ತ ಕುಟುಂಬದಲ್ಲಿ ಕುಟುಂಬದ ಎಲ್ಲ ಸದಸ್ಯರು ತನ್ನ ಕುಟುಂಬದ ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲಿ ಸಹಕಾರವನ್ನ ನೀಡ್ತಾ ಹೋಗ್ತಾರೆ. ಇದು ಅವಿಭಕ್ತ ಕುಟುಂಬದ ಎರಡನೆಯ ಲಕ್ಷಣ. ಇನ್ನು ಮೂರನೇದು, ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರೂ ಒಂದೇ ಅಡಿಗೆ ಮನೆಯಲ್ಲಿ ಆಹಾರವನ್ನು ಬೇಯಿಸಿ ಒಟ್ಟಿಗೆ ಊಟ ಮಾಡ್ತಾರೆ. ಅಂದ್ರೆ ಬೇಯಿಸಿಯನ್ನು ಸಿದ್ಧಪಡಿಸಿ ಏನು ಆಹಾರ ಎಲ್ಲ ಸದಸ್ಯರು ಒಂದೇ ಅಡಿಗೆ ಮನೆಯಲ್ಲಿದೆ ಒಂದೇ ಅಡುಗೆ ಮನೆ ಒಂದೇ ಅಡುಗೆ ಮನೆ ಇರುತ್ತೆ. ಸೊ ಒಂದೇ ಅಡುಗೆ ಮನೆಯಲ್ಲಿ ಎಲ್ಲರೂ ಸಹ ಆಹಾರವನ್ನು ಸಿದ್ಧಪಡಿಸಿ ಊಟವನ್ನ ಮಾಡ್ತಾರೆ, ಒಟ್ಟಿಗೆ ಊಟವನ್ನ ಮಾಡ್ತಾರೆ. ಇದು ಅವಿಭಕ್ತ ಕುಟುಂಬದ ಒಂದು ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ. ಇದಲ್ಲದೆ ನಾಲ್ಕನೇದು ಒಂದೇ ಧರ್ಮ. ಕುಟುಂಬದ ಸದಸ್ಯರೆಲ್ಲರೂ ಸಹ ಒಂದೇ ಧರ್ಮವನ್ನ ಅನುಸರಿಸುತ್ತಾರೆ. ಹೌದಲ್ಲ, ಅವ್ರು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಬೇರೆ ಪಾರ್ಸಿ, ಬೌದ್ಧ, ಜೈನ, ಸಿಖ್, ಯಾವ್ದಾದ್ರು ಧರ್ಮ ಆಗಿರ್ಬೋದು, ಆ ಕುಟುಂಬದ ಎಲ್ಲ ಸದಸ್ಯರು ಆ ಎಲ್ಲ ಸದಸ್ಯರೂ ಒಳಗೊಂಡಂತೆ ಒಂದೇ ಧರ್ಮವನ್ನ ಅನುಸರಿಸುತ್ತಾರೆ. ಇದು ಅವಿಭಕ್ತ ಕುಟುಂಬದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಲಕ್ಷಣ. ಅವಿಭಕ್ತ ಕುಟುಂಬವು ಸ್ವಯಂ ಪೂರ್ಣ ಘಟಕವಾಗಿ ಕಂಡುಬರುತ್ತದೆ. ಐದನೇದು ಸ್ವಯಂ ಪೂರ್ಣ ಘಟಕವಾಗಿ ಅವಿಭಕ್ತ ಕುಟುಂಬ ಕಂಡುಬರುತ್ತೆ. ಇದು ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಲಕ್ಷಣ. ಇನ್ನು ಆರನೇದು ಕುಟುಂಬದ ಹಿರಿಯ ಸದಸ್ಯರು ರಚನೆಯ ಅಧಿಕಾರ ಮತ್ತು ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಕುಟುಂಬದಲ್ಲಿ ಯಾರು ಹಿರಿಯರಿರ್ತಾರೋ ಅವರು ಇಡೀ ಮನೆಯ ಎಲ್ಲ ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಯಾರ್ಯಾರಿಗೆ ಯಾವ ಕೆಲಸವನ್ನ ಹಂಚಾಕ್ಬೇಕು, ಯಾರ್ಯಾವ ಕೆಲಸವನ್ನ ಮಾಡಬೇಕು ಅನ್ನೋ ಎಲ್ಲ ಅಂಶಗಳನ್ನ ಕುಟುಂಬದ ಹಿರಿಯ ಸದಸ್ಯರೇ ತೀರ್ಮಾನವನ್ನ ಕೈಗೊಳ್ತಾರೆ. ಅರ್ಥ ಆಯ್ತಲ್ಲ, ರೈಟ್. ಇದು ಆರನೇ. ಇನ್ನ ಇಷ್ಟೆಲ್ಲ ಅಂಶಗಳನ್ನು ಒಳಗೊಂಡಂತೆ ಕುಟುಂಬವು ತನ್ನದೇ ಆದ ರೀತಿಯಲ್ಲಿ ಇಡೀ ಸಮಾಜದ ಒಂದು ಕೇಂದ್ರ ಬಿಂದು ಅಂತನಾದ್ರೂ ಹೇಳ್ಬೋದು. ಏನು ಇಡೀ ಸಮಾಜದ ಕೇಂದ್ರ ಬಿಂದು, ಯಾಕೆಂತ ಹೇಳಿದ್ರೆ ಇದು ಸಮಾಜದ ಅತ್ಯಂತ ಒಂದು ಮೂಲ ಘಟಕವಾಗಿದೆ. ಈ ಸಮಾಜದಲ್ಲಿ ಕುಟುಂಬ ಇಲ್ಲದೆ ಇದ್ರೆ ನಾವು ಆ ಸಮಾಜದ ಪರಿಕಲ್ಪನೆಯನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ವೇದಶಾಸ್ತ್ರಗಳಲ್ಲಿ ವಸುದೈವ ಕುಟುಂಬಕಂ ಅನ್ನೋ ಒಂದು ವಾಕ್ಯವನ್ನು ಹೇಳ್ತಾರೆ. ಇಡೀ ವಿಶ್ವವೇ ಒಂದು ಕುಟುಂಬ, ನಾವೆಲ್ಲ ವಿಶ್ವದ ಸದಸ್ಯರು, ಆ ಕುಟುಂಬದ ಸದಸ್ಯರು ಅಂದ್ರೆ ಆ ಕುಟುಂಬದಲ್ಲಿ ಮತ್ತೆ ಕುಟುಂಬಗಳಿದಾವೆ, ಅವರವರ ವೈಯಕ್ತಿಕತೆಗೆ ತಕ್ಕಂತೆ ಕುಟುಂಬಗಳು ರಚನೆ ಆಗಿರೋದನ್ನ ಕಾಣ್ತಾ ಹೋಗ್ತೀವಿ. ರೈಟ್. ಇವತ್ತು ಯಾವೆಲ್ಲ ಅಂಶಗಳನ್ನ ತಿಳ್ಕೊಂಡ್ವಿ ಮಕ್ಕಳೇ, ಈಗ ಮುಕ್ತಾಯ ಆಯ್ತು ಪಾಠ. ಯಾವೆಲ್ಲ ಅಂಶಗಳನ್ನ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀವಿ? ಕುಟುಂಬ ಅಂದ್ರೇನು, ಕುಟುಂಬದ ಅರ್ಥ, ಕುಟುಂಬದ ಲಕ್ಷಣಗಳು, ಕುಟುಂಬದ ಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ. ಸರ್ವವ್ಯಾಪಕವಾಗಿರ್ತಕ್ಕಂಥದ್ದು, ಭಿನ್ನವಾಗಿರ್ತಕ್ಕಂಥದ್ದು, ಎಲ್ಲ ಸಾಮಾಜಿಕ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ಕಲಿಸ್ತಕ್ಕಂಥದ್ದು, ಸಾಮಾಜಿಕ ವರ್ತನೆಗಳನ್ನ ಕಲಿಸ್ತಕ್ಕಂಥದ್ದು, ಇದೆಲ್ಲವೂ ಸಹ ಕುಟುಂಬದ ಲಕ್ಷಣಗಳು. ಕುಟುಂಬ ನಮ್ಗೆ ಯಾವೆಲ್ಲ ಅಂಶಗಳನ್ನ ನೀಡಿದೆ ಅನ್ನೋದು ಒಂದು ಆ ಒಂದು ಕಾನ್ಸೆಪ್ಟ್, ಆ ಒಂದು ವಿಷಯ ನಮ್ಮ ತಲೆಯಲ್ಲೇ ಇರಬೇಕು. ಯಾಕೆಂದ್ರೆ ಕುಟುಂಬದಿಂದ ನಾವೇನು ಪಡ್ಕೊಂಡಿದ್ದೀವಿ, ಹಾಗೆ ಕುಟುಂಬಕ್ಕೋಸ್ಕರ ನಾವೇನು ನೀಡ್ತಾ ಇದೀವಿ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹ
ಆ ಒಂದು ಕಾಳಜಿ, ಆ ಒಂದು ಮನೋಭಾವ ಬೆಳಿಬೇಕು. ನನ್ನ ಕುಟುಂಬಕ್ಕೋಸ್ಕರ ಜೀವಿಸಬೇಕು ಅನ್ನೋ ಒಂದು ಮನೋಭಾವ ಬೆಳಿಬೇಕು. ಕುಟುಂಬಕ್ಕೋಸ್ಕರ ಜೀವಿಸಬೇಕು, ಹಾಗೆ ಕುಟುಂಬದ ನಂತರ ಸಮಾಜಕ್ಕಾಗಿ ಜೀವಿಸಬೇಕು ಅನ್ನೋ ಒಂದು ಪರಿಕಲ್ಪನೆ ಬೆಳೆಯೋದು ಈ ಕುಟುಂಬದ ಒಂದು ಸದಸ್ಯರಿಗೆ. ರೈಟ್. ಇದಾದ್ಮೇಲೆ ಕುಟುಂಬದ ಪ್ರಕಾರಗಳನ್ನು ನೋಡಿದ್ವಿ. ಒಂದು ತಲೆಮಾರಿನ ಆಧಾರದಲ್ಲಿ, ಹಾಗೊಂದು ವಿವಾಹ ಪದ್ಧತಿಯ ಆಧಾರದಲ್ಲಿ. ತಲೆಮಾರಿನ ಆಧಾರದಲ್ಲಿ ನಾವು ಕೇಂದ್ರ ಕುಟುಂಬಗಳನ್ನು ನೋಡ್ತೇವೆ. ವಿವಾಹ ಪದ್ಧತಿ ಆಧಾರದ ಮೇಲೆ ಏಕಪತ್ನಿತ್ವ ಕುಟುಂಬ, ಬಹುಪತ್ನಿತ್ವ ಕುಟುಂಬ ಹಾಗೂ ಬಹುಪತಿತ್ವ ಕುಟುಂಬದ ಬಗ್ಗೆ ಸವಿವರವಾಗಿ ತಿಳ್ಕೊಂಡಿದ್ವಿ. ನೆಕ್ಸ್ಟ್, ಇನ್ನು ಕುಟುಂಬದ ಇನ್ನಿತರ ಪ್ರಕಾರಗಳಲ್ಲಿ ಮಾತೃ ಪ್ರಧಾನ ಕುಟುಂಬ ಅಂದ್ರೆ ಏನು, ಮಾತೃ ಪ್ರಧಾನ ಕುಟುಂಬದ ಲಕ್ಷಣಗಳೇನು, ಪಿತೃಪ್ರಧಾನ ಕುಟುಂಬ ಅಂದ್ರೇನು, ಪಿತೃಪ್ರಧಾನ ಕುಟುಂಬದ ಲಕ್ಷಣಗಳೇನು, ಆಧುನಿಕ ಕೇಂದ್ರ ಕುಟುಂಬ ಅಂದ್ರೇನು, ಅದರ ಲಕ್ಷಣಗಳೇನು, ಇವೆಲ್ಲ ತಿಳ್ಕೊಂಡು ಕೊನೆಗೆ ನಾವು ಅವಿಭಕ್ತ ಕುಟುಂಬದ ಲಕ್ಷಣಗಳ ಬಗ್ಗೆ, ಅವಿಭಕ್ತ ಕುಟುಂಬ ಅಂದ್ರೇನು, ಹಳೆಯ ಜಾಮೀನುಗಳು ಅಂದ್ರೆ ನಮ್ಮ ಅಜ್ಜರ ಕಾಲದಲ್ಲಿ ನಾವೆಲ್ಲ ಒಟ್ಟಿಗೆ ಎಲ್ಲ ಒಟ್ಟಿಗೆ ಸುಮಾರು 25-30 ಜನ ಒಂದೇ ಮನೆಯಲ್ಲಿ ಒಂದೇ ಸೂರಿನಡಿಯಲ್ಲಿ ವಾಸ ಮಾಡ್ತಾ ಇದ್ವಿ. ಒಂದೇ ಅಡಿಗೆ ಮನೆ ಇತ್ತು, ಒಂದೇ ಬಾರಿ ಊಟ ಮಾಡ್ತಾ ಇದ್ವಿ. ಸೊ ಎಲ್ಲವೂ ಸಹ ಅವಿಭಕ್ತ ಕುಟುಂಬದ ಪ್ರಮುಖವಾಗಿರ್ತಕ್ಕಂತ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಇಷ್ಟು ಕುಟುಂಬದ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಅನೇಕ ರೀತಿಯ ಅಂಶಗಳನ್ನು ಚರ್ಚಿಸಲಾಗಿದೆ. ಸೊ ಮುಂದಿನ ತರಗತಿಯಲ್ಲಿ ನಾವು ಬೇರೊಂದು ಪಾಠದೊಂದಿಗೆ ಭೇಟಿಯಾಗೋಣ. ಸೊ ಅಲ್ಲಿವರೆಗೂ ನಾವು ಈಗ ಗೃಹ ಕಾರ್ಯ ನೀಡಲಾಗುತ್ತೆ. ಸೊ ಆ ಗೃಹ ಕಾರ್ಯವನ್ನ ಬರೋಣ. ಗೃಹ ಕಾರ್ಯ ಕುಟುಂಬ ಆಗ್ತಾ ಇತ್ತು ಮಕ್ಕಳೇ, ಹಾಗಾದ್ರೆ ಕೆಲವೊಂದು ಪ್ರಶ್ನೆಗಳನ್ನು ನೀಡಿದ್ದೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ವರ್ಗನ್ನ ನೀವು ಮಾಡಬೇಕು. ಗೃಹ ಕಾರ್ಯ ಕುಟುಂಬದ ಅರ್ಥ ತಿಳಿಸಿ. ಕುಟುಂಬದ ಅರ್ಥ ತಿಳಿಸಿ. ಎರಡನೇ, ಮಾತೃ ಪ್ರಧಾನ ಕುಟುಂಬ ಎಂದರೆ ಅದರ ಲಕ್ಷಣಗಳು. ಮೂರನೇದು, ಕುಟುಂಬದ ಲಕ್ಷಣಗಳನ್ನು ತಿಳಿಸಿ. ಕೊನೆಯ ಪ್ರಶ್ನೆ, ಅವಿಭಕ್ತ ಕುಟುಂಬದ ಅವಿಭಕ್ತ ಕುಟುಂಬ ಎಂದರೇನು? ಲಕ್ಷಣಗಳನ್ನು ಅಂದ್ರೆ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಬರೆಯಿರಿ. ಈ ಎಲ್ಲ ಅಂಶಗಳನ್ನ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಬಿಟ್ಟು ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಸೊ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.